ನಮಸ್ಕಾರ, ನಮ್ಮನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ. ಸಂಕಷ್ಟದಲ್ಲಿರುವ ರೈತರ ಸಾಲ ವಸೂಲಿ ವೇಳೆ ಬ್ಯಾಂಕ್ನ ದೌರ್ಜನ್ಯ ತಡೆಯಿರಿ. ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಬೇಡಿಕೆ ಈಡೇರಿಸಲು ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ. ಆಶ್ರಯ ಸಂಸ್ಥೆಯ ಹೆಸರಿನಲ್ಲಿ ಮಕ್ಕಳಿಗೆ ಆಶ್ರಯ. ಬಾಲನ್ಯಾಯ ಕಾಯ್ದೆಯನ್ನು ನಿರ್ಲಕ್ಷಿಸಿದ ಸಂಸ್ಥೆ. ಆಶ್ರಯದಲ್ಲಿ ಮತಾಂತರದ ಗುಮ್ಮ. ಮಕ್ಕಳ ಸ್ಥಳಾಂತರ. ಪಾಲಿಕೆ ವಿರೋಧ ಪಕ್ಷದ ನಾಯಕ ಪೊಲೀಸರ ವಶಕ್ಕೆ. ಅಲ್ಪಸಂಖ್ಯಾತವಾಗುತ್ತಿರುವ ಗ್ರಾಮ್ಯ ಭಾಷೆ ತುಳು ಭಾಷೆಯ ಉನ್ನತಿಗೆ ಚಿತ್ರ ಸಾಹಿತ್ಯ ಪುನರುತ್ಥಾನ ಅಗತ್ಯ. ಹಿರಿಯ ಪತ್ರಕರ್ತ ಈಶ್ವರ ದೈತೋಟ ಕರೆ. ಮಂಗಳೂರಿನಲ್ಲಿ ಕಂಚಿಲ್ದ ಬಾಲೆ ವಿಮರ್ಶೆ ಸಂವಾದ. ವಾರ್ತೆಗಳ ವಿವರ. ರೈತರ ಬೆಳೆಗಳಿಗೆ ವೈಜ್ಞಾನಿಕ ರೀತಿಯ ಬೆಲೆ ನಿಗದಿಗೊಳಿಸಬೇಕು. ಕೃಷಿ ಭೂಮಿ ಕಳೆದುಕೊಳ್ಳುವ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಿದ ಬಳಿಕವಷ್ಟೇ ಭೂಸ್ವಾಧೀನ ಕೈಗೊಳ್ಳಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗುರುವಾರ ರೈತ ಸಂಘ ಮತ್ತು ಹಸಿರು ಸೇನೆಯ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಯಿತು. ವೈಜ್ಞಾನಿಕ ರೀತಿಯ ಬೆಳೆ ವಿಮೆ, ರೈತ ವೇತನ, ಚಿಕಿತ್ಸಾ ವೇತನಗಳು ರೈತರಿಗೆ ಸಿಗುವಂತೆ ಕಾನೂನು ಜಾರಿ ಮಾಡಬೇಕು. ಕೃಷಿ ಭೂಮಿ ಕಳೆದುಕೊಳ್ಳುವ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಿದ ಬಳಿಕವಷ್ಟೇ ಭೂಸ್ವಾಧೀನ ಕೈಗೊಳ್ಳಬೇಕು ಮುಂತಾದ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಏಪ್ರಿಲ್ 7 ಗುರುವಾರ ಬೆಳಿಗ್ಗೆ 10 ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲಾಯಿತು. ಭಾರೀ ಸಂಖ್ಯೆಯಲ್ಲಿದ್ದ ರೈತ ಸಂಘದ ಕಾರ್ಯಕರ್ತರು ಡಿಸಿ ಕಚೇರಿ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದರು. ರೈತರಿಗಾಗುವ ಅನ್ಯಾಯದ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದ ಅವರು ಸರ್ಕಾರದ ಜನವಿರೋಧಿ ನೀತಿಯನ್ನು ವಿರೋಧಿಸಿದರು. ದಿನನಿತ್ಯ ರೈತರು ಒಂದಲ್ಲ ಒಂದು ಸಮಸ್ಯೆ ನೋವನ್ನು ಎದುರಿಸುತ್ತಿದ್ದು ಈ ಬಗ್ಗೆ ಆಡಳಿತ ನಡೆಸುವವರು ದೌರ್ಜನ್ಯ ಮುಂದುವರೆಸಿದ್ದಾರೆ ಎಂದು ಆರೋಪಿಸಿದರು. ರೈತರ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಿಲ್ಲಾ ಸಮಿತಿ ಈ ಸಂದರ್ಭದಲ್ಲಿ ಒತ್ತಾಯಿಸಿತು. ಸಂಕಷ್ಟದಲ್ಲಿರುವ ರೈತರ ಸಾಲ ವಸೂಲಾತಿಗಾಗಿ ಬ್ಯಾಂಕ್ ಅಧಿಕಾರಿಗಳು ಜಪ್ತಿ, ಹರಾಜು ಹಾಗೂ ಪತ್ರಿಕೆಗಳಲ್ಲಿ ಫೋಟೋ ಪ್ರಕಟಿಸಿ ರೈತರ ಆತ್ಮಹತ್ಯೆಗೆ ಪ್ರಚೋದಿಸುವ ದೌರ್ಜನ್ಯ ಪ್ರಕ್ರಿಯೆ ನಿಲ್ಲಿಸಬೇಕು ಎಂದು ಇದೇ ಸಂದರ್ಭದಲ್ಲಿ ಆಗ್ರಹಿಸಿದರು. ರೈತರಿಗೆ ವೈಜ್ಞಾನಿಕ ರೀತಿಯ ಬೆಳೆ ವಿಮೆಯನ್ನು ನೀಡಬೇಕು. ರೈತ ವೇತನವನ್ನು ನಿಗದಿಗೊಳಿಸಬೇಕು. ಚಿಕಿತ್ಸಾ ವೇತನಗಳನ್ನು ರೈತರಿಗೆ ಸಿಗುವಂತೆ ಕಾನೂನನ್ನು ಜಾರಿ ಮಾಡಬೇಕು. ಕೃಷಿ ಭೂಮಿ ಕಳೆದುಕೊಳ್ಳುವ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡಿದ ಬಳಿಕವಷ್ಟೇ ಭೂಸ್ವಾಧೀನ ಕೈಗೊಳ್ಳಬೇಕು ಮುಂತಾದ ಬೇಡಿಕೆಗಳನ್ನು ಇದೇ ಸಂದರ್ಭದಲ್ಲಿ ಒತ್ತಾಯಿಸಲಾಯಿತು. ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಈ ಸಂದರ್ಭದಲ್ಲಿ ರೈತ ವಿರೋಧಿ ಧೋರಣೆಗಳ ಬಗ್ಗೆ ಕಿಡಿಕಾರಿದರು. ಯಾರೋ ದೊಡ್ಡ ಅಧಿಕಾರಿಗಳು ಮಕ್ಕಳಂಗೆ ಯಾರೂ ಕಾಣ್ತಾ ಇಲ್ಲ. ಆದರೆ ರೈತ ಚಳುವಳಿ ಇನ್ನು ಮೇಲೆ ಎಲ್ರಿಗೂ ಚಳುವಳಿಯ ಶಿಸ್ತನ್ನ ನಾವು ತೋರಿಸ್ಬೇಕಾಗತ್ತೆ, ಕಲಿಸ್ಬೇಕಾಗತ್ತೆ. ಡಿಸಿ ಅವ್ರನ್ನ ಕರೆಸ್ತೀರಲ್ಲ, ಬರ್ತಾ ಇದಾರ? ಯಾರ್ಯಾರು ಕಳ್ತನ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಅಂತೇಳಿ ನೋಡ್ಲಿಕ್ಕೆ. ಆ ಕಾರಣಕ್ಕೆ ನಾನು ಸರ್ಕಾರ ಕೇಳೋದು ಏನಂದ್ರೆ, ಈ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಕರೀತಕ್ಕಂತ ಡಿಸಿ ಹುದ್ದೆ, ತಾಲೂಕ್ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ ಕರೀತಕ್ಕಂತ ತಹಶೀಲ್ದಾರ್ನ ಹುದ್ದೆ ಎರಡನ್ನೂ ರದ್ದು ಮಾಡಬೇಕು. ಯಾಕಂದ್ರೆ ಇಲ್ಲಿ ಯಾರು ಕೂಡ ನ್ಯಾಯ ಮಾಡ್ತಾ ಇಲ್ಲ. ಇಲ್ಲಿ ನ್ಯಾಯವನ್ನ ತೂಕ ಮಾಡಿ ನಾಗರಿಕನ ಕಷ್ಟಗಳೇನು, ಸಂಕಷ್ಟಗಳೇನು, ಅದಕ್ಕೆ ಪರಿಹಾರಗಳೇನು, ಸರ್ಕಾರಕ್ಕೆ ಏನ್ ತಿಳಿಸ್ಬೇಕು, ಜನತೆಗೆ ಏನ್ ಉತ್ತರ ಕೊಡ್ಬೇಕು, ಈ ಜವಾಬ್ದಾರಿಯನ್ನ ಮಾಡದಲೇ ಇರೋ ಕಾರಣಕ್ಕೆ ಯಾರೋ ರಾಜಕಾರಣಿಗಳ ಹಿಂಬಾಲಕರಾಗಿ ಕೆಲಸ ಮಾಡ್ತಕ್ಕಂತ ಇಂಥ ಹುದ್ದೆ ಪ್ರಜಾಪ್ರಭುತ್ವದಲ್ಲಿ ಇರಬಾರ್ದು. ಇದನ್ನ ರದ್ದು ಮಾಡಬೇಕು. ಮಾಡ್ಬೇಕೋ ಬೇಡ ಮಾಡ್ಬೇಕು ಅಂತ ಹೇಳಿ ಕರೀಲಿ. ಡಿಸಿಯನ್ನ ಜಿಲ್ಲಾ ಕಚೇರಿಯ ಎಡ್ ಗುಮಾಸ್ತ ಅಂತ ಹೇಳಿ ಕರಿಬೇಕಿದ ಮೇಲೆ. ಯಾಕೆ ಅಂದ್ರೆ ಒಂದು ಜವಾಬ್ದಾರಿ ನ್ಯಾಯಯುತ ಕುರ್ಚಿಯಲ್ಲಿ ಕೂತು ಒಂದು ನ್ಯಾಯವನ್ನ ಸರಿದೂಗಿಸ್ಲಿಕ್ಕೆ ಆಗೋದಿಲ್ಲ ಅಂದ ಮೇಲೆ ಆ ಹುದ್ದೆ
ಅದಕ್ಕೆ ಅಲಂಕಾರ ಅಲ್ಲ, ಆದ್ರೂ ಅಲಂಕಾರಕ್ಕೆ ಕೊಟ್ಟಿಲ್ಲ ಅದನ್ನ, ಆ ಕಾರಣಕ್ಕೆ ರದ್ದು ಮಾಡಬೇಕು ಪ್ರತಿಜ್ಞೆ.